ಈಗಲೂ ಈ 1208 ಜನರನ್ನ ಏನು ನೇಮಕಾತಿ ಇದಾಗಿದೆ ಅಂತಿಮ ಪಟ್ಟಿಯಲ್ಲಿ ಆಯ್ಕೆ ಆಗಿರ್ತಾರೆ, ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಂದೆ ಆಗ್ತಕ್ಕಂಥ ಪ್ರಕ್ರಿಯೆಗಳನ್ನು ಕೂಡ ಏನು ಮಾಡ್ತಾ ಇದೆ ಅಂತಂದ್ರೆ ತಡೆ ಹಿಡಿದಿದೆ. ಅದಕ್ಕೇನು ಸೂಕ್ತ ಕಾರಣ ಅಂತಕ್ಕಂಥ ನಾವು ಇಲಾಖಾವಾರು ಆಗಿರ್ಬೋದು ಮತ್ತು ಸಚಿವರನ್ನಾಗಿರ್ಬೋದು MLCಗಳನ್ನಾಗಿರ್ಬೋದು ಹಲವಾರು ಜನರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಕೂಡ ಈ ಪ್ರಕ್ರಿಯೆ ಚಾಲನೆ ಅಂತಕ್ಕಂಥದ್ದುಗೊಳ್ಳಿಲ್ಲ. ಅದಕ್ಕಾಗಿ ಅಂತಿಮವಾಗಿ ಈ 1208 ಅಭ್ಯರ್ಥಿಗಳು ಸೇರಿಕೆ ಸಿಗುತ್ತ ಒಕ್ಕರಲಿನಿಂದ ಎಲ್ಲರೂ ಒಗ್ಗೂಡೋದ್ರ ಮುಖಾಂತರ ಅಂತಕ್ಕಂಥದ್ದು ಏನು ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಪ್ರಾರಂಭ ಮಾಡಿವಿ. ಇದು ಇನ್ನೂ ನಮ್ಮ ಏನು ಬಯಕೆ ಅಥವಾ ಈಡೇರಿಕೆ ಅಂತಕ್ಕಂಥದ್ದೈತಿ ಪ್ರೊಸೀಜರ್ ಪ್ರಕ್ರಿಯೆ ಮುಂದುವರಿಗೂ ಕೂಡ ಈ ಹೋರಾಟ ಅಂತಕ್ಕಂಥದ್ದು ಇರ್ತೈತೆ. ಇದುವರೆಗೆ ಸರ್ಕಾರದ DCA ಕಡೆಯಿಂದ ಶಿಕ್ಷಣ ಇಲಾಖೆಯವರು ಬಂದಿದ್ರು ಹೊರತು ನಮ್ಮದು ಒಂದು ಆಗ್ರಹ ಅಂತಕ್ಕಂಥದ್ದೈತೆ. ಈ ಘಟನಾ ಸ್ಥಳಕ್ಕೆ ಸಚಿವರೇ ಖುದ್ದಾಗಿ ಬಂದು ಇಲ್ಲಿ ಏನು ವಾಸ್ತವ ಸ್ಥಿತಿ ಐತೆ, ಈ 1208 ಜನರ ಪರಿಸ್ಥಿತಿಗಳಾಗಿರ್ಬೋದು, ಅವರ ಕುಟುಂಬ ನಿರ್ವಹಣೆ ಅಂತಕ್ಕಂಥದ್ದಾಗಿರ್ಬೋದು, ಅವರು ಖಾಸಗಿ ಕಾಲೇಜಲ್ಲಿ ಕೆಲಸ ಮಾಡೋದ್ರಿಂದ ತೆಗೆದುಹಾಕಿರ್ತಕ್ಕಂಥದ್ದಾಗಿರ್ಬೋದು, ಅವರ ನೋವುಗಳನ್ನು ಆಲಿಸಿ ಸೂಕ್ತ ಸಮಯದಲ್ಲಿ ನಮ್ಗೇನು ಮಾಡ್ಬೇಕೈತೆ ಅಂದ್ರೆ ಆದಷ್ಟು ಬೇಗ 1 ಅಥವಾ 2 ತಿಂಗಳದೊಳಗೆ ನಮ್ಗೆ ಆದೇಶ ಪ್ರತಿ ಕೊಟ್ಟಿಗೆ ಉನ್ನತ ಶಿಕ್ಷಣ ಸಚಿವರು ಸಹಕಾರ ಮಾಡಬೇಕು ಅನ್ನೋದ್ರ ಮುಖಾಂತರ ನಿಮ್ಮ ಮೂಲಕ ಶಿಕ್ಷಣ ಸಚಿವರಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ ಮನವಿ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ ಸರ್. ಈಗ ಈಗಾಗಲೇ ಹಲವಾರು ಜನರು ತಂಡೋಪತಂಡವಾಗಿ ಕೂಡ ಏನಾಗಿದೆ ಅಂದರೆ ಭೇಟಿ ಅಂತಕ್ಕಂಥ ನೀಡಿದ್ದೀವಿ ಸರ್. ನೀಡಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಪ್ರಕ್ರಿಯೆ ಬಗ್ಗೆ ಒಲವು ಅಂತಕ್ಕಂಥದ್ದು ಬಂದಿಲ್ಲ, ಪ್ರಾರಂಭ ಅಂತಕ್ಕಂಥದ್ದಾಗಿಲ್ಲ ಸರ್. ಅದಕ್ಕಾಗಿನೇ ಈ ಸತ್ಯಾಗ್ರಹ ಅಂತಕ್ಕಂಥ ಶಾಂತಿಯುತ ಸತ್ಯಾಗ್ರಹ ಅಂತಕ್ಕಂಥದ್ದು ಹಮ್ಮಿಕೊಂಡಿರೋದು ಸರ್. ಇನ್ನೂ ಬರಬಹುದು ಅನ್ನುವಂಥ ಮಾಹಿತಿ ಇದೆ ಸರ್, ಯಾವುದೇ ಬರ್ತಾರೆ ಅನ್ನುವಂಥದ್ದು ನಿಖರವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಸಚಿವರು ಬಂದು ಆಶ್ವಾಸನೆ ಕೊಡುವುದರವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವೊಬ್ಬ ಅಭ್ಯರ್ಥಿಯೂ ಕೂಡ ನಾವು ಈ ಫ್ರೀಡಮ್ ಪಾರ್ಕ್ನಿಂದ ಕದಲಲ್ಲ ಅನ್ನುವಂಥದ್ದು ನಮ್ಮದು ಶಾಂತಿಯುತ ಹೋರಾಟ. ಇವತ್ತೊಂದೇ ದಿನ ಅಲ್ಲ, ಸಚಿವರು ಬರುವವರೆಗೂ ನೇಮಕಾತಿ ಪ್ರಕ್ರಿಯೆ ಮುಂದುವರಿವರೆಗೂ ಕೂಡ ನಮ್ಮದು ಶಾಂತಿಯುತ ಹೋರಾಟ ಅಂತಕ್ಕಂಥದ್ದು ಇರುತ್ತೆ ಸರ್. ನಮ್ಮ ಹೆಸರು ಚನ್ಮಲಯ್ಯ ಹಿರೇಮಠ, ರಾಯಚೂರು ಅಂತ ಸರ್. ಸರ್, ನಂದು PhD ಆಲ್ಮೋಸ್ಟ್ ಎಂಡಿಂಗ್ ಪ್ರೊಸೆಸ್ನಲ್ಲಿದೆ. ನಾನು ಈ ಪ್ರಕ್ರಿಯೆ ಬೇಗ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳಿ ನಂದು ಫೆಲೋಶಿಪ್ ಆ್ಯಕ್ಚುಲಿ UGC ಫೆಲೋಶಿಪ್ ಇತ್ತು, ಅದು ನವಂಬರ್ ತನಕ ಇತ್ತು. ನಾನೇನು ಮಾಡಿದೆ ಅಂತ ಹೇಳಿದ್ರೆ ಅದು ಬೇಗ ಆಗುತ್ತೆ ಅಂತ ಹೇಳಿ ಥೀಸಿಸ್ ಸಬ್ಮಿಟ್ ಮಾಡಿಬಿಟ್ಟೆ ಸರ್. ಈಗ ನನ್ನ ಹತ್ರ ಕೆಲಸನೂ ಇಲ್ಲ, ಈ ಒಂದು ಫೆಲೋಶಿಪ್ ಇಲ್ಲ, ಯಾವುದೇ ರೀತಿ ಆರ್ಥಿಕತೆ ನೆರವೇ ಇಲ್ಲ ಸರ್ ನಮಗೆ. ಹಾಗಾಗಿ ಈ ಪ್ರಕ್ರಿಯೆನ ಒಂದು ಸ್ವಲ್ಪ ಬೇಗ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಎಂಥದ್ದು ಏನೂ ಇಲ್ಲ ಸರ್, ಯಾವ ಏನು ಭರವಸೆ ಏನು ಕೊಟ್ಟಿಲ್ಲ. ಆ್ಯಕ್ಚುಲಿ ಈಗ ನಮಗೆ ಬೇಗ ಅದೇ ಒಂದು 3-4 ಮಂತ್ಸ್ನಲ್ಲಿ ಆಗಿಬಿಟ್ರು ನಾವು ಒಂದು ಸ್ವಲ್ಪ ಹ್ಯಾಪಿ ಆಗಿರ್ತೀವಿ ಸರ್. ಆಲ್ರೆಡಿ ನಮಗೆಲ್ಲ ಒಂದು 30+ ಏಜ್ ಆಗಿಬಿಟ್ಟಿದೆ, ತುಂಬ ಜನ ಇದ್ದಾರೆ ಸರ್. ಇನ್ನು ಕೆಲವರಂತೂ ಈಗ ಒಂದು 3-4 ಇಯರ್ಸ್ ಸರ್ ಅವರು ಸರ್ವಿಸೇ ಮುಗ್ದು ಹೋಗುತ್ತೆ, ಅಂಥ ಏಜ್ ಅವರು ಇದ್ದಾರೆ ಸರ್. ಅವ್ರಿಗೆಲ್ಲ ಒಂದು ಸ್ವಲ್ಪ ಬೇಗ ಕೊಟ್ಟರೆ ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು ಸರ್.